ಬ್ಯಾಂಗ್ಳೂರ್ ಗುಡ್ ಆಫ್ಟರ್ನೂನ್ ಪರಂಪಳ್ಳಿ. ಈಗ ನಿಮಗೆ ಕುಂಭರಾಶಿಯ ಬಗ್ಗೆ ಆರು ಗ್ರಹಗಳು ಮಕರದಲ್ಲಿದ್ದರೆ ಯಾವ ರೀತಿಯ ಫಲಗಳನ್ನು ಕೊಡ್ತದೆ, ಇದು ಒಂದು ರೀತಿಯಲ್ಲಿ ಗೋಚಾರ ಫಲ ಅಂತ ತಿಳ್ಕೊಳ್ಳಿ. ಇದು ಪರಾಶರ ಲೈಟ್ ಸಾಫ್ಟ್ವೇರ್ ಗಿವನ್ ಬೈ ಮಿಸ್ಟರ್ ಜಗದೀಶ್ ಗೌಡ, ಜಸ್ಟ್ 30 ಇಯರ್ಸ್ ಏಜ್ಡ್ ಪರ್ಸನ್, ಹೂ ಹ್ಯಾಪನ್ಸ್ ಟು ಬಿ ಎ ಬೆಸ್ಟ್ ಫ್ರೆಂಡ್ ಆಫ್ ಮೀ. ಓಕೆ, ಅವರು ಉದಾರ ಮನೋಭಾವದಿಂದ ನಾನು ಕೊಟ್ಟಿದ್ದಾರೆ, ನಾನು ಅದನ್ನು ಸದುಪಯೋಗ ಕೊಡಿಸ್ತಾ ಇದ್ದೀನಿ. ಇನ್ನು ಪರಾಶರ ಲೈಟು ಕೆಳಗಡೆ ನಾನು ಜಗನ್ನಾಥ ಹೋರಾವನ್ನು ಅಪ್ಲೋಡ್ ಮಾಡಿದ್ದೇನೆ. ಇಲ್ಲಿ ನೋಡಿ, ಇದು ಆರು ಗ್ರಹಗಳು ಸೌತ್ ಇಂಡಿಯನ್ ಚಾರ್ಟ್, ಇದು ನಾರ್ತ್ ಇಂಡಿಯನ್ ಚಾರ್ಟಿನ ಸ್ಟೈಲ್, ಎರಡೂ ಚಾರ್ಟ್ ಇಲ್ಲಿದೆ. ಇಲ್ಲಿ ನೋಡುವಾಗ ಲಗ್ನ ನೋಡಿ, ಲಗ್ನ 27 ಡಿಗ್ರಿ ಮಕರದಲ್ಲಿ, ಧನಿಷ್ಠ ನಕ್ಷತ್ರ ಎರಡನೇ ಪಾದ, ಸೂರ್ಯ ಆತ್ಮಕಾರಕನಾಗಿ 27 ಡಿಗ್ರಿ 22 ನಿಮಿಷ, ಧನಿಷ್ಠ ನಕ್ಷತ್ರ ಎರಡನೇ ಪಾದ, ಲಗ್ನ ಮತ್ತು ಸೂರ್ಯ ಇಬ್ಬರು ಒಟ್ಟೊಟ್ಟಿಗೆ ಉದಯಿಸಿದ್ದಾರೆ ಪೂರ್ವದಲ್ಲಿ. ಚಂದ್ರ ಸೂರ್ಯ ನಕ್ಷತ್ರದಲ್ಲಿ ಉತ್ತರಾಷಾಢ ಮೂರನೇ ಪಾದದಲ್ಲಿದ್ದಾನೆ. ಮಂಗಲ್ ಭ್ರಾತೃಕಾರಕನಾಗಿ 23 ಡಿಗ್ರಿ 19 ನಿಮಿಷ, ಬಣಿ ನಕ್ಷತ್ರದಲ್ಲಿ ಶುಕ್ರ ನಕ್ಷತ್ರದಲ್ಲಿದ್ದಾನೆ. ಒಂದು ರೀತಿಯಲ್ಲಿ ಅದು ಲವ್ ಪ್ಲಾನೆಟ್ ದೋನೋ. ಮರ್ಕ್ಯುರಿ ರೆಟ್ರೋಗ್ರೇಡ್ ಆಗಿದೆ, ಅಮರ್ತ್ಯ ಕಾರಕ, ಧನಿಷ್ಠ ನಕ್ಷತ್ರ ಕುಜ ನಕ್ಷತ್ರದಲ್ಲಿದ್ದಾನೆ. ಬೃಹಸ್ಪತಿ ಶುಕ್ರ ಮತ್ತು ಶನಿ ಮೂರು ಗ್ರಹಗಳು ಶ್ರವಣ ನಕ್ಷತ್ರ ಚಂದ್ರ ನಕ್ಷತ್ರದಲ್ಲಿದ್ದಾರೆ. ಮೂರು ಗ್ರಹಗಳು ಯುವ ಅವಸ್ಥೆಯಲ್ಲಿದ್ದಾರೆ. ಆಯಿತಾ, ಚಂದ್ರ ನಕ್ಷತ್ರ ಅಂದರೆ ನಿಮ್ಗೆ ಗೊತ್ತೇ ಇದೆ, ರಾಹುವಿನ ದೃಷ್ಟಿ ನೋಡಿ, ರಾಹುವಿನ ಪಂಚಮ ದೃಷ್ಟಿ ಅದರ ಮೇಲೆ ಬಿದ್ದಿದೆ, ಆರು ಗ್ರಹಗಳ ಮೇಲೆ. ರಾಹು ರವಿ, ರಾಹು ಚಂದ್ರ, ರಾಹು ಶುಕ್ರ, ರಾಹು ಗುರು, ರಾಹು ಶನಿ, ರಾಹು ಬುಧ, ರಾಹು ಬುಧ, ರಾಹು ಶನಿ ನೋಡಿ, ರಾಹು ಅತ್ತ ಶನಿ. ಇಲ್ಲಿ ಶನಿ ಚಂದ್ರ ವಿಷಯೋಗ ಉಂಟಾಗಿದೆ ಅಂದರೆ ಏನಾಯಿತು, ಶನಿ ಎರಡೂ ಕಾಲು ದಿವಸ ಅಲ್ಲೇ ಇರ್ತಾನೆ ಮಕರದಲ್ಲಿ. ಆ ಎರಡೂ ಕಾಲು ದಿವಸ ನಿಮ್ಮನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಕುಂಭದವರು 12ನೇ ಮನೆಯಲ್ಲಿ ಇದು ಆರು ಗ್ರಹಗಳಿದ್ದಾರೆ. ಕುಂಭರಾಶಿಯಲ್ಲಿ 12ನೇ ಮನೆಯಲ್ಲಿ ಆರು ಗ್ರಹಗಳಿದ್ದರೆ ಏನಾಯಿತು, ಬಾಪ್ರಿ, ಕುಂಭರಾಶಿಯವರಿಗೆ ಒಂದು ರೀತಿಯಲ್ಲಿ ಒಂದೂ ಮೇಲೆ ಒಂದು ಕೆಳಗೆ ಹೋಗ್ತಾರೆ. ಆದರೆ ನಾನು ನೋಡಿದ್ದೆ, ನಿಮಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ನಾನು, ಆ ಏಳು ಗ್ರಹಗಳು ಐ ಥಿಂಕ್ ಈ 12ನೇ ಮನೆಯಲ್ಲಿದ್ದವರು ಸಿಂಗಾಪುರ್, ಚೈನಾ, ಹಾಲೆಂಡ್, ಹಾಂಗ್ಕಾಂಗ್ ಎಲ್ಲ ನೋಡ್ಕೊಂಡು ಬಂದಿದ್ದಾರೆ. ಓಕೆ, ಕಾರಣ ಏನಂದರೆ ಅದು 12ನೇ ಮನೆ ಪರದೇಶದ ಮನೆ ಅಂತ. ಅಂದರೆ ಈ ಸಂದರ್ಭದಲ್ಲಿ ಕುಂಭರಾಶಿಯವರು ಪರದೇಶಕ್ಕೆ ಹೋಗುವ ಸಾಧ್ಯತೆಯೂ ಉಂಟು ಅಂತ. ಅಲ್ಲಗೆಳೆಯುವಾಗಿಲ್ಲ, ಯಾಕಂದರೆ ರಾಹುವಿನ ದೃಷ್ಟಿ 12ನೇ ಮನೆ ಮೇಲೆ ಬಿದ್ದ. ರಾಹು ಯಾವಾಗಲೂ 12ನೇ ಮನೆ ಬಿದ್ದರೆ ಪರದೇಶ ಸಂಚಾರ. ಚಂದ್ರ ಕೂಡ ಅಲ್ಲೇ ಇದ್ದಾನೆ. ರವಿ, ಗುರು, ಶನಿ ಎಲ್ಲ 12ನೇ ಮನೆಯಲ್ಲಿ, ಅಂದರೆ ಫಾರಿನ್ ಸೆಟ್ಲ್ಮೆಂಟ್ ಅಥವಾ ಫಾರಿನ್ ಈ ವೀಸಾ ಇಲ್ಲದಿದ್ದವರಿಗೆ ವೀಸಾ ಸಿಗುವಂಥ ಸಾಧ್ಯತೆ, ಇದೆಲ್ಲ ಸಾಧ್ಯತೆ ಉಂಟು. ಆಯಿತಾ, ಇಲ್ಲಿ ಏನಾಗ್ತದೆ ಅಂದರೆ, ಈಗ ರಾಹುವಿನ ದೃಷ್ಟಿ ಚಂದ್ರ ಮೇಲಿದ್ದರೆ ರಾಹು ಚಂದ್ರ ಮನೋಕಾರಕ ಚಂದ್ರನ ಮೇಲೆ ಬಿದ್ದಾಗ ಒಂದು ರೀತಿಯಲ್ಲಿ ಮಂಡೆ ಅಪ್ ಆ್ಯಂಡ್ ಡೌನ್ ಹೋಗ್ತದೆ. ಎಮೋಷನಲ್ ಫೀಲಿಂಗ್, ದೇ ಆರ್ ಈವನ್ ಟೆಂಪ್ಟಿಂಗ್ ಟು ಕಮಿಟ್ ಸುಯಿಸೈಡ್ ಆಲ್ಸೋ, ದೇರ್ ಇಸ್ ಅ ಪಾಸಿಬಿಲಿಟಿ. ಈ ಕುಂಭ ರಾಶಿಯವರಿಗೆ ಆ ರೀತಿಯ ಮನೋಭಾವನೆ ಉಂಟಾಗ್ಬೋದು. 12ನೇ ಮನೆ ಅಲ್ವಾ, ಚಂದ್ರ ಯಾವಾಗಲೂ ತಾಯಿ ಕಾರಕ, ಮಾತೃಕಾರಕ ಚಂದ್ರ, ತಾಯಿಯೇ ಆಸ್ಪತ್ರೆ ಆಗ್ಬೋ ಅಡ್ಮಿಟ್ ಆಗುವ ಸಾಧ್ಯತೆ ಉಂಟು. ಆಯಿತಾ, ಇನ್ನು ಚಂದ್ರ ರವಿಯ ನಕ್ಷತ್ರದಲ್ಲಿದ್ದಾನೆ. ರವಿ ನಕ್ಷತ್ರ ರಾಹು ರವಿ ಗ್ರಹಣಸ್ಥ, ರವಿ ಕೂಡ ಸೌಲ್ ಈಸ್ ಆತ್ಮಕಾರಕ, ಸೊ ಆತ್ಮಕಾರಕನಾಗಿ 12ನೇ ಮನೆಯಲ್ಲಿದ್ದಾನೆ. ಅಂದರೆ ನಿಮ್ಮ ಆತ್ಮಕ್ಕೆ ಬಲ ಇಲ್ಲ, ಮಡ್ಬ್ ಆಗಿರುತ್ತೆ. ಗುರು ಶುಕ್ರ ಶನಿ ನೋಡಿ, ಶುಕ್ರ ಯಾರು, ಶುಕ್ರ ನಿಮಗೆ ಕುಂಭ ರಾಶಿಯವರಿಗೆ 4ನೇ ಮನೆ ಅಧಿಪತಿ ಹಾಗೂ ದಶಮಾಧಿಪತಿ ಅಲ್ಲ ಭಾಗ್ಯಾಧಿಪತಿ ಶುಕ್ರ. ಆದ್ದರಿಂದ ಶುಕ್ರ ನಿಮಗೆ 12ನೇ ಮನೆಯಲ್ಲಿದ್ದರೆ ಒಳ್ಳೆಯದು ಅಂತ ಹೇಳ್ತೇವೆ. ಶುಕ್ರನ ಮೇಲೆ ರಾಹುವಿನ ದೃಷ್ಟಿ ಭಾಳ ಒಳ್ಳೆಯದು. ಮ್ಯಾಕ್ಸಿಮಮ್ ಫಾರಿನ್ ಟ್ರೈ ಮಾಡಿದರೆ ಸಿಗ್ತದೆ, ಫಾರಿನ್ ಆಟೋಮೆಟಿಕ್, ಫಾರಿನ್ ಟ್ರೈ ಮಾಡೋದಿಲ್ಲ, ಫಾರಿನ್ಗೆ ಎಳೀತಾರೆ ಅಂತ. ಬುಧ ವಕ್ರಿ, ಬುದ್ಧಿ ವಕ್ರಿ, ವಿದ್ಯಾ ವಕ್ರಿ ಅಂತ ಹೇಳ್ತೇವೆ. ರಾವಿನ ರಾಹು ಕಮ್ಯುನಿಕೇಷನ್, ಬುಧ ಕೂಡ ಕಮ್ಯುನಿಕೇಷನ್, ಇಬ್ಬರದ್ದು ದೃಷ್ಟಿ ಅಂದಮೇಲೆ ವಿಪರೀತ ಅಂದರೆ ಆ ಕಮ್ಯುನಿಕೇಷನಿಂದಾಗಿ ನಿಮಗೆ ಕುಂಭದವರಿಗೆ ನಷ್ಟ ಉಂಟಾಗ್ತದೆ ಅಂತ ಹೇಳ್ಬೋದು. ಆಯಿತಾ, ಗುರು ಯಾರು, ಗುರು ನಿಮಗೆ 2ನೇ ಮನೆ ಹಾಗೂ ಲಾಭಾಧಿಪತಿ. ಗುರು ವ್ಯಯಸ್ಥಾನದಲ್ಲಿ ಕೂತಿದ್ದಾನೆ, ಅಂದರೆ ಏನಾಯಿತು, ಧನ ವೇಗ ಹೋಯಿತು, ಲಾಭ ವೇಗ ಹೋಯಿತು, ಅಂದರೆ ನೀವು ಸಂಪಾದನೆ ಮಾಡಿದ್ದೆಲ್ಲ ಖರ್ಚಿಗೆ ಧಾರ್ಮಿಕವಾಗಿ ನೀವು ಖರ್ಚು ಮಾಡ್ಬೋದು.
ಆಸ್ಪತ್ರೆಗಾಗಿ ಖರ್ಚು ಮಾಡು. ತಂದೆ ಆಸ್ಪತ್ರೆ ಸೇರಿರ್ಬೋದು, ತಾಯಿ ಆಸ್ಪತ್ರೆಗೆ ಸೇರಿರುವ ಸಾಧ್ಯತೆ ಇದೆ, ತಂದೆ ತಾಯಿ ಇಬ್ಬರೂ ಆಸ್ಪತ್ರೆಯಲ್ಲಿ ಇರುವಂಥ ಸಾಧ್ಯತೆ ಇದೆ. ಕೋವಿಡ್ಡು, ಕೋವಿಡ್ಡಿನ ಪೀರಿಯಡ್ ಸಮಯ ಈಗ ಸಾಧ್ಯತೆ ಎಲ್ಲ ಅಲ್ಲ ಗಳಿಯುವಾಗಿಲ್ಲ. ರವಿಚಂದ್ರ ಅಂದರೆ ಈ 20 ದಿವಸ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, 10ನೇ ತಾರೀಕಿನ ರಾತ್ರಿ ಅಂದರೆ 11ನೇ ತಾರೀಕು ಅಮಾವಾಸ್ಯೆ, 10ನೇ ತಾರೀಕು ಚತುರ್ದಶಿ. ಈಗಲಿ ಏನಿದೆ ನೋಡಿ, ಚತುರ್ದಶಿ ಇದೆ, ತಿಥಿ ಚತುರ್ದಶಿ, ಕೃಷ್ಣ ಚತುರ್ದಶಿ ತಿಥಿ, ಆಯಿತಾ? ಸೊ ಬುಧವಾರ ಉತ್ತರಾಷಾಢ ನಕ್ಷತ್ರ ಸೂರ್ಯನದು ಅಧಿಪತಿ, ಸಿದ್ಧಿಯೋಗ ವಿಷ್ಟೀಕರಣ, ಶನಿ ಅಧಿಪತಿ, ಬುಧ ಹೋರ, ಇದು ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಲ್ಲಿ ಇಲ್ಲಿ ನಾವು ನವಾಂಶ D9 ನವಾಂಶ ಕೂಡ ಇಲ್ಲೇ ಕೊಟ್ಟಿದ್ದಾನೆ, ಆಯಿತಾ? ನವಾಂಶ ಈಗ ನಾನು ಹೇಳುವುದಿಲ್ಲ, ಅಗತ್ಯ ಇಲ್ಲ. ಇನ್ನು ನಾವು ಅಷ್ಟಕ ವರ್ಗವನ್ನು ನೋಡಿದಾಗ ನಿಮಗೆ ಆಶ್ಚರ್ಯ ಅನಿಸ್, ಓ ಇಲ್ಲಿ ಇದನ್ನು ಹೇಳಲಿಕ್ಕೆ ಮರೆತು ಬಿಟ್ಟೆ ನೋಡಿ, ಇಲ್ಲಿ ಕುಜ ಕುಂಭ ರಾಶಿಯವರಿಗೆ 3ನೇ ಮನೆಯಲ್ಲಿರ್ತಾನೆ, ಯಾಕಂದರೆ ಮೇಷದಲ್ಲಿರುವುದು. 3ನೇ ಮನೆ ಅಂದರೆ ಶೌರ್ಯಕಾರಕ ಕುಜ, ಭ್ರಾತೃಕಾರಕ ಕುಜ, ಧರಣೀಕಾರಕ ಕುಜ 3ನೇ ಮನೆಯಲ್ಲಿ. ಒಳ್ಳೆಯದು. ರಾಹು ನಿಮಗೆ 4ನೇ ಮನೆಯಲ್ಲಿದ್ದಾನೆ, ತಾಯಿಯಿಂದ ದೂರ, ತಾಯಿ ನಾಡಿನಿಂದ ದೂರ. ನಾನು ಹೇಗೂ ಹೇಳಿದ್ದಲ್ಲ ನಿಮಗೆ ಫಾರಿನ್ ಯೋಗ ಚೆನ್ನಾಗಿದೆ ಅಂತ. ರಾಹುವಿನ ಪಂಚಮ ದೃಷ್ಟಿ ಅಷ್ಟೂ ಗ್ರಹಗಳ ಮೇಲೆ ಬೀಳುತ್ತವೆ. ಯಾವ ಗ್ರಹಗಳು ಅಂತ ಕೇಳಿದರೆ ಕೇತು ಒಬ್ಬನನ್ನು ಬಿಟ್ಟು. ಕೇತು ನಿಮಗೆ ಯಾವಾಗ ಏನು ಕುಂಭದವರಿಗೆ ಕೇತು ದಶಮ ಸ್ಥಾನ ಆಗ್ತದೆ, ಆಯಿತಾ? ವೃತ್ತಿಯ ಮನೆಯಲ್ಲಿ ಕೇತು ಇದ್ದರೆ ನೀವು ಇದ್ದ ಕೆಲಸವನ್ನು ಬಿಟ್ಟು ಬರಬಹುದು ಅಂತೇಳಿ. ಗೋಚಾರದ ಕೇತು ಕೀಟರಾಶಿಯಲ್ಲಿರುವಂಥ ಕೇತು, ಕಾಲಪುರುಷನ ಅಷ್ಟಮ ಸ್ಥಾನದಲ್ಲಿರುವ ಕೇತು, 51 ಗುಣಗಳನ್ನು ಹೊಂದಿರುವಂಥ ರಾಶಿ ಅದು. ಭಿನ್ನಾಷ್ಟಕ ವರ್ಗದಲ್ಲಿ 51 ಗುಣ ಅಂದರೆ ಸರ್ವೇ ಸಾಮಾನ್ಯವಾಗಿ ಬ್ಯೂಟಿಫುಲ್ ಅಂದರೆ ಎಲ್ಲ 7, 8, 7, 8, 7, 8 ಇರ್ತದೆ. ನೀವು ಯಾವುದೇ ಭಿನ್ನಾಷ್ಟಕ ವರ್ಗದಲ್ಲಿ ನೋಡಿದ್ರೆ 7, 8 ಇಲ್ಲಾಂದರೆ 51 ಬರಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ಕುಂಭದವರಿಗೆ ದಶಮ ಸ್ಥಾನದಲ್ಲಿ 51 ಗುಣಗಳು ಅಂದರೆ ಕೇತು ಅಲ್ಲಿರುವುದು ನಾವು ಹೇಳ್ತೇವೆ ಸನ್ಯಾಸಿ ಕಾರಕ ವೈರಾಗ್ಯ ಕಾರಕ ಅಂತ. ಅಲ್ಲಿ ಏನೋ ಒಂದು ಉತ್ತಮ ನಡಿಗೆ ಉಂಟು. ನಿಮಗೆ ಎಲ್ಲ ಗ್ರಹಗಳು ವ್ಯಯಸ್ಥಾನದಲ್ಲಿದ್ದರೂ ಕೂಡ ಅಲ್ಲಿ ನಿಮಗೆ ಕೇತು ನಿಮಗೆ ಉತ್ತಮವಾಗಿ ಏನೋ ಒಂದು ಫಲಗಳನ್ನು ಕೊಡಲಿಕ್ಕೆ ಸಾಧ್ಯತೆ ಉಂಟು. ಇಲ್ಲಾಂದರೆ 51 ಸುಳ್ಳಾಗ್ತದೆ ಅವರು, ಅರ್ಥ ಆಯ್ತಾ? ಸೊ ಆದರೆ 22ನೇ ತಾರೀಕು ಫೆಬ್ರವರಿ ಕುಜ ರಾವಣ ಸೇರ್ತಾರೆ, ಅವಾಗೇನಾಯಿತು, ಬೆಂಕಿ, ಸ್ಫೋಟ, ಲಿಟಿಗೇಷನ್, ಪೊಲೀಸ್ ಸ್ಟೇಷನ್, ಕೋರ್ಟ್ ಕಚೇರಿ ಹತ್ತುವಂಥದ್ದು. ಯಾವುದಕ್ಕೋಸ್ಕರ? ಭೂಮಿ ಸಂಬಂಧಿತ ವಿಚಾರಕ್ಕೆ. ನೋಡಿ, ಭೂಮಿ ಸಂಬಂಧಿತ ವಿಚಾರಕ್ಕೆ ನೀವು ಅದನ್ನು ಹತ್ತುವಂಥ ಸಾಧ್ಯತೆ ಉಂಟು. ಕಾರಣ ಅದು ರಾಹು ಕುಜ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ರಾವಿನ ದೃಷ್ಟಿ ಈ ಮಕರದ ಮೇಲೆ ಬೀಳ್ತದೆ. ನೋಡಿ, ರಾಹು ಮತ್ತು ಶನಿ, ಶನಿ ಆ ಮನೆ ಅಧಿಪತಿ, ಕುಂಭದ ಮೂಲ ತ್ರಿಕೋಣ ರಾಶಿ ಕುಂಭ, ಕುಂಭದ ಅಧಿಪತಿ ಕೂಡ ಶನಿಯೇ. ಅಂದರೆ ಶನಿ ಅಧಿಪತಿಯಾಗಿ ರಾಹು ಮತ್ತು ಶನಿ, ರಾಹುವಿನ ಮನೆಯೂ ಅದೇ ಯಾವುದು, ಕುಂಭರಾಶಿ. ಅದರಿಂದ ಅಲ್ಲಿ ಏನಾಗ್ತದೆ ಅಂದರೆ ರಾಹು ಏನು ಮಾಡಲಿಕ್ಕಿಲ್ಲ, ಶನಿ ಏನು ಮಾಡಲಿಕ್ಕಿಲ್ಲ, ನಿಮಗೆ ಮುಟ್ಟಲಾರರು. ಇನ್ನು ಶುಕ್ರ ಮತ್ತು ರವಿ ಒಟ್ಟಿಗೆ, ತಾಯಿ ಜೊತೆಗೆ ತಂದೆ ಜೊತೆಗೆ ಸೊಸೆ ಆಗಲಿಕ್ಕಿಲ್ಲ. ಯಾಕೆಂದರೆ ಶುಕ್ರ ಸೊಸೆ ಕಳತ್ರಕಾರಕ, ಜಾತಕದವರು ಎಲ್ಲಾದರೂ ಗಂಡಾಗಿದ್ದಲ್ಲಿ ಹೆಣ್ಣು ಹೆಂಡತಿಯಾದವಳು ಶುಕ್ರ. ಸೊ ರವಿ ಶುಕ್ರ, ಚಂದ್ರ ಶುಕ್ರ, ತಾಯಿಗೆ ಜೊತೆಯಲ್ಲಿ ತೊಸೆಗೆ ಆಗುವುದಿಲ್ಲ. ನಿಮ್ಮ ಹೆಂಡತಿ ತಾಯಿ ಜೊತೆಗೆ ಹೊಂದ್ಕೊಂಡು ಹೋಗಲಾರದು, ಮನೆ ಒಡೆದು ಹೋಗ್ಬೋದು. ಯಾಕಂದರೆ 12ನೇ ಮನೆಯಿಂದ ಮನೆ ಬಿಟ್ಟು ಹೋಗೋಣ ರೇ ಅಂತ ಹೇಳಿಬಿಟ್ರೆ ಸಾಕು, ನೀವು ಪ್ರೀ ಅಂತ ಹೇಳಿಬಿಟ್ಟು ಅವ್ರ ಹಿಂದೆ ಹೋಗ್ತೀರಾ. ನೋಡಿ ಎಷ್ಟು ಸಿಂಪಲ್ ಅಲ್ಲ. ರವಿ ತಂದೆ ಕಾರಕ, ಚಂದ್ರ ತಾಯಿ ಕಾರಕ, ಅದರಿಂದ ಅಲ್ಲಿ ಆ ಪ್ರಾಬ್ಲಮ್ ಇದೆ. ಗೊತ್ತಾ? ಇನ್ನು ಬುಧ ಸಣ್ಣ ತಮ್ಮನ ಕಾರಕ. ಸೊ ಸಣ್ಣ ತಮ್ಮಂದಿರು ಯಾರಾದರೂ ಇದ್ದರೆ ಅವರಿಗೂ ನಿಮಗೂ ಆಗಲಿಕ್ಕಿಲ್ಲ. ಕಮ್ಯುನಿಕೇಷನ್ ಅಸ್ತವ್ಯಸ್ತ. 12ನೇ ಮನೆ ರಾವಿನ ದೃಷ್ಟಿ ಬೇರೆ. ನಿಮ್ಮ ಕುಂಭದವರು ಸೈಲೆಂಟ್ ಇರೋದು ಒಳ್ಳೆಯದು. ಮೊದಲೇ ಕುಂಭದವರು ಸ್ವಲ್ಪ ಮುಸುಂಡಿಯವರು ಅಂತ ಹೇಳ್ತೇವೆ, ಅಂದರೆ ಮಾತನಾಡುವುದು ಸ್ವಲ್ಪ ಕಡಿಮೆನೇ ಕುಂಭದವರು. ಯಾಕಂದರೆ ಶನಿ ಅಧಿಪತಿ ಅಲ್ವಾ, ಶನಿ ಅಧಿಪತಿ ಅಂದರೆ ಸ್ವಲ್ಪ ನಿಧಾನ ಅಂತ ಹೇಳ್ತೇವೆ, ಆಯಿತಾ? ಸೊ ಆ ರೀತಿಯ ನಿಮಗೆ ಬುಧಿ ಬುಧ. ಆದ್ದರಿಂದ ಇಲ್ಲಿ 11ನೇ ಮನೆ ಕಾಲಪುರುಷನ 11ನೇ ಮನೆ ಅಂದರೆ ಮಾವ, ಮೆಟರ್ನಲ್ ಅಂಕಲ್ ಏನಾದ್ರಿದ್ರೆ ಅವರಿಗೆ ತೊಂದರೆ ಆಗ್ಬೋದು, ಸಾಧ್ಯತೆ ಉಂಟು.
ಗೋತ ಹೊಡಿಲಿಕ್ಕೂ ಆಗುತ್ತೆ, ಏನು ಮಾಡಲಿಕ್ಕಾಗೋದಿಲ್ಲ ಕೆಲವು ಬಾರಿ. ಆಯಿತಾ? ಸೊ ಮೆಟರ್ನ ಅಂಕಲ್ಲು 11ನೇ ಮನೆ, ಸೊ ಎಲ್ಡರ್ ಬ್ರದರ್ ಮನೆ ಅದು ಕೂಡ 11ನೇ ಮನೆ. ಅದರಿಂದ ಎಲ್ಡರ್ ಬ್ರದರಿಗೂ ಏನಾದರೂ ಒಂದು ನಿಮಗೆ ಕಿರಿಕಿರಿ ಆಗುವಂಥ ಸಾಧ್ಯತೆ ಉಂಟು. ಆಯಿತಾ? ಸೊ ಇಷ್ಟನ್ನು ಹೇಳಿದರೆ ಭಾಳ ಸಾಕು ಅಂತೇಳಿ ಅನಿಸ್ತದೆ. 9481156540 ಇಸ್ ಮೈ ಮೊಬೈಲ್ ನಂಬರ್. ಇಷ್ಟು ಹೇಳಿದರೂ ಕೂಡ ನಿಮ್ಮ ಮೊಬೈಲ್ ನಂಬರ್ ತಿಳಿಸ್ಬೋದು, ತಿಳಿಸ್ತೀರಾ ಅಂತೇಳಿ ಕೇಳ್ತಾರೆ. ಅಂದರೆ ಅದರರ್ಥ ಅವರು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರುವುದಿಲ್ಲ ಅಂತೇಳಿ. ಆಯಿತಾ? ಇರಲಿ ಬಿಡಿ. ಸೊ ಥ್ಯಾಂಕ್ ಯು ವೆರಿ ಮಚ್.